Hello, hi, namaste. Welcome back to Food Media. Aunt Saumia. ಇವತ್ತು ನಾವು ಮಾಡಲಿಕ್ಕೆ ಹೊರಟಂತ ರೆಸಿಪಿ ಏನಪ್ಪಾ ಅಂದ್ರೆ ಚಿಕನ್ ಕಬಾಬ್. ಅದೇನೋ ಅಷ್ಟು ಸ್ಪೆಷಲ್ ಅಂತ ಎನಿಸಿದ್ರಾ ಚಿಕನ್ ಕಬಾಬ್ ಅಲ್ಲಿ ಏನು ಸ್ಪೆಷಲ್ ಅಂತ ಫ್ರೆಂಡ್ಸ್ ನಾವು ನಾರ್ಮಲ್ ಆಗಿ ಚಿಕನ್ ಕಬಾಬ್ ಮಾಡಲಿಕ್ಕೆ ಮೊಟ್ಟೆ ಮತ್ತು ಕಬಾಬ್ ಪೌಡರ್ ಅನ್ನು ಯೂಸ್ ಮಾಡ್ತೀವಿ ಆದರೆ ನಾನು ಇವತ್ತು ತೋರಿಸುವಂತ ರೆಸಿಪಿ ಅಲ್ಲಿ ಯಾವುದೇ ಮೊಟ್ಟೆ ಮತ್ತು ಚಿಕನ್ ಕಬಾಬ್ ಪೌಡರ್ ಯೂಸ್ ಮಾಡದೆ ಹೇಗೆ ಕಬಾಬ್ ಮಾಡೋದು ಅಂತ ತೋರಿಸಿಕೊಡ್ತಿದ್ದೀನಿ ಇದನ್ನು ತಿಂದ್ರೆ ಇನ್ನೊಮ್ಮೆ ಕೇಳಿ ಕೇಳಿ ತಿಂತಾರೆ ಹಾಗಾದ್ರೆ ತಡೆ ಯಾಕೆ ಫ್ರೆಂಡ್ಸ್ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡುವ ಸ್ನೇಹಿತರೆ ನಾವಿಲ್ಲಿ ಚಿಕನ್ ಕಬಾಬ್ ಮಾಡಲಿಕ್ಕೆ ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೇವೆ ಸುಮಾರು 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್ ಅಷ್ಟು ಮೊಸರು 2 ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಹುಡಿ ಇದು ಆ್ಯಕ್ಚುಲಿ ನಾವು ಮನೆಯಲ್ಲೇ ಮಾಡಿರುವಂತಹ ಖಾರದ ಹುಡಿ ಇದು ಅಕ್ಕಿ ಹುಡಿ 2 ಟೀ ಸ್ಪೂನ್ ಅಷ್ಟು 1 ಟೀ ಸ್ಪೂನ್ ಮೈದಾ ಹಿಟ್ಟು ಒಂದು ವೇಳೆ ನಿಮ್ಮ ಹತ್ರ ಅಕ್ಕಿ ಹುಡಿ ಇಲ್ಲ ಅಂತ ಇದ್ದರೆ ಕಾರ್ನ್ಫ್ಲೋರ್ ಹುಡಿ ತಗೊಳ್ಳಿ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ ಇದೇ ನಮಗೆ ಈ ಕಬಾಬಿಗೆ ಫ್ಲೇವರ್ ಜಾಸ್ತಿ ಕೊಡ್ತದೆ ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಅಷ್ಟು ಅರಶಿನ ಹುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳುಮೆಣಸು ಹುಡಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿದ್ದು ಅದಕ್ಕೆ ಸಹ ಉಪ್ಪು ಹಾಕಿದ್ದೆ ಹಾಗೆ ಸ್ವಲ್ಪ ಉಪ್ಪು ತಗೊಳ್ತಿದ್ದೀನಿ ರುಚಿಗೆ ನೋಡಿಕೊಂಡು ಉಪ್ಪು ಹಾಕಿ ನಮ್ಮ ಕಬಾಬಿನ ಸ್ಪೆಷಲ್ ಅಂದರೆ ಜೀರಿಗೆ ಮತ್ತು ಕರಿಬೇವಿನ ಎಲೆ ಇದು ಹಾಕಿದರೆ ನಮ್ಮ ಕಬಾಬು ಸೂಪರಾಗಿ ಬರ್ತದೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಕಟ್ ಮಾಡಿ ಹಾಕಿ ಕೈಯಲ್ಲೇ ಕಟ್ ಮಾಡಿ ಇದನ್ನು ಸಹ ಬಿಸಾಡಬೇಡಿ ಅದಕ್ಕೇನೆ ಮಿಕ್ಸ್ ಮಾಡಿ ಸೂಪರಾಗಿ ಆಗ್ತದೆ ಒಮ್ಮೆ ಟ್ರೈ ಮಾಡಿ ಮಾತ್ರ 100% ಚೆನ್ನಾಗಿ ಬರ್ತದೆ ಚೆನ್ನಾಗಿ ಬಂದಿಲ್ಲ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಈಗ ನಾನು ನೀರು ಹಾಕಲಿಲ್ಲ ಬೇಕಿದ್ರೆ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ ಒಮ್ಮೆ ಮಿಕ್ಸ್ ಮಾಡಿ ಹೀಗೇನೆ ಡ್ರೈ ಆಗಿ ನೋಡಿ ಇಟ್ಕೊಳ್ಳುತ್ತೆ ಅದು ಏನು ಬಿಟ್ಟು ಹೋಗಲ್ಲ ನಾವು ಎಣ್ಣೆಗೆ ಬಿಟ್ಟರು ಮೊಸರು ಹಾಕಿ ಸ್ವಲ್ಪನೇ ಮೊಸರು ಹಾಕಿದೆ ಏನು ಜಾಸ್ತಿ ಹಾಕಿಲ್ಲ ನಿಮ್ಮ ಹತ್ರ ಮೊಸರು ಇಲ್ಲ ಅಂತ ಇದ್ದರೆ ನೀವು ಲಿಂಬೆಯನ್ನು ಹಾಕ್ಬೋದು ಈಗ ಸ್ವಲ್ಪ ನೋಡಿ ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಸಾಕು ಇದಕ್ಕೆ ಜಾಸ್ತಿ ನೀರು ಬೇಕು ಅಂತಿಲ್ಲ ಯಾಕಂದ್ರೆ ನಾವು ಮೊಸರು ಹಾಕಿರ್ತೀವಲ್ವ ಹಾಗೆ ಇದನ್ನು ಫ್ರಿಜ್ಜಲ್ಲಿ ಏನು ಇಡಬೇಕು ಅಂತಲೇ ಇಲ್ಲ ಈಗೇನು ಇಟ್ಬೋದು ನೋಡಿ ಇಷ್ಟಾದರೆ ಸಾಕು ಇದು ಮತ್ತೆ ಚೆನ್ನಾಗಿ ಎಲ್ಲ ಉಪ್ಪು ಎಲ್ಲ ಖಾರವನ್ನು ಚೆನ್ನಾಗಿ ಇಟ್ಕೋಬೇಕು 1 ಗಂಟೆ ಬಿಟ್ಟು ಮತ್ತೆ ಫ್ರೈ ಮಾಡೋಣ ನಾವೇನಾದರೂ ಫ್ರಿಜ್ಜಲ್ಲಿ ಇಟ್ಟ ಚಿಕನ್ ಅಂತ ಇದ್ದರೆ ಅದು ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟ ನಂತರ ನೀರು ಬಿಡ್ತದಲ್ವ ಆವಾಗ ಪುನಃ ಅದು ತುಂಬ ನೀರಾಗ್ತದೆ ಅದಕ್ಕೆ ಬೇಡ ಈ ರೀತಿ ಮಾಡಿ ಚೆನ್ನಾಗಾಗ್ತದೆ ಸಾಕಿಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ ಮುಚ್ಚಿಡುವ 1 ಗಂಟೆ ಬಿಟ್ಟಿನ್ನು ಫ್ರೈ ಮಾಡುವ 1 ಗಂಟೆ ಆಯಿತು ನೋಡಿ ಈಗ ಎಣ್ಣೆ ಸಹ ಬಿಸಿ ಆಗಿದೆ ನೋಡಿ ಈಗ ಒಂದೊಂದನ್ನೇ ಈ ಥರ ಬಿಡುವ ನೋಡಿ ಚೆನ್ನಾಗಿ ಎಣ್ಣೆ ಕಾದಿದೆ ಈ ಥರ ಎಲ್ಲವನ್ನು ಎಣ್ಣೆಯಲ್ಲಿ ಬಿಡೋಣ ಯಾವಾಗಲೂ ನಾವು ಏನಾದರೂ ಫ್ರೈ ಮಾಡಬೇಕು ಅಂತ ಇದ್ದರೆ ಗ್ಯಾಸ್ ಜೋರಿಟ್ಟು ಫ್ರೈ ಮಾಡಬಾರ್ದು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಷ್ಟೇ ಇಟ್ಟು ಫ್ರೈ ಮಾಡಬೇಕು ನೋಡಿ ಸ್ವಲ್ಪನೂ ಕೋಟಿಂಗ್ ಬಿಟ್ಕೊಂಡಿಲ್ಲ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಕರಿಬೇವು ಸಹ ಎಷ್ಟು ಚೆನ್ನಾಗಿ ನೋಡಿ ಅದಕ್ಕೆ ಅಂಟ್ಕೊಂಡಿದೆ ನೋಡಿ ಎಣ್ಣೆ ಬಿಸಿ ಆದಮೇಲೆ ಹಾಕಿ ಚೆನ್ನಾಗಿ ಬಿಸಿ ಆದಮೇಲೆ ಹಾಕಿ ಆವಾಗಲೇ ಚೆನ್ನಾಗಾಗೋದು ನಾರ್ಮಲಾಗಿ ಕಬಾಬ್ ಮಾಡಬೇಕಾದ್ರೆ ಮೊಟ್ಟೆ ಎಲ್ಲ ಯೂಸ್ ಮಾಡಿ ಮಾಡ್ತಾರೆ ನಾನು ಇದಕ್ಕೆ ಏನೂ ಯೂಸ್ ಮಾಡಿಲ್ಲ ಖಾಲಿ ಒಂದು ಅಕ್ಕಿ ಹುಡಿ ಮತ್ತು ಸ್ವಲ್ಪ ಅದು 1 ಸ್ಪೂನ್ ನೀವು ನೋಡಿದರೆ ಅಷ್ಟೇ ಹಾಕಿದ್ದು ಮೈದಾನು ಬೇಡ ಅಂತಿದ್ರೆ ಸ್ಕಿಪ್ ಮಾಡ್ಕೋಬೋದು ಖಾಲಿ ಅಕ್ಕಿ ಹುಡಿಯಲ್ಲಿ ಮಾಡ್ಬೋದು ಚೆನ್ನಾಗಾಗ್ತದೆ ಖಂಡಿತ ಕೋಟಿಂಗ್ ಹೋಗಲ್ಲ ನೋಡಿ ಎಣ್ಣೆಯಲ್ಲಿ ಬಿಡುವಾಗಲೂ ಇಷ್ಟೇ ಚೆನ್ನಾಗಿರ್ತದೆ ನಾವು ಮೊಸರು ಹಾಕಿರೋದ್ರಿಂದ ಸ್ವಲ್ಪ ಸ್ಮೂತಿ ಅಂದರೆ ಜ್ಯೂಸ್ ಥರ ಬರ್ತದೆ ಚಿಕನ್ ಸಹ ಮತ್ತು ಟೇಸ್ಟ್ ಸಹ ತುಂಬ ಡಿಫ್ರೆಂಟ್ ಆಗಿರ್ತದೆ ನೀವು ಒಮ್ಮೆ ತಿಂದರೆ ಇನ್ನೊಬ್ರು ಕೇಳ್ತಾರೆ ಇದು ಹೇಗೆ ಮಾಡಿದ್ದು ಅಂತ ಇನ್ನೂ ಬೇಕು ಬೇಕು ಅಂತ ಆಗ್ತದೆ ಅಷ್ಟು ತಿಂತಾ ಇರಬೇಕು ಅಂತ ಅನಿಸ್ತದೆ ಅಷ್ಟು ಚೆನ್ನಾಗಿರ್ತದೆ ನೋಡಿ ಇದು ರೆಡಿ ಆಯಿತು ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು ತಿನ್ನೋಣ ಅಂತ ನೋಡಿ ನಿಮಗೆ ತೋರಿಸ್ತೀನಿ ಕಟ್ ಮಾಡಿ ಸಹ ಎಷ್ಟು ಚೆನ್ನಾಗಾಗಿದೆ ಅಂತ ಉಳಿದಿರುವಂಥ ಎಲ್ಲ ಕಬಾಬನ್ನು ಈಗ ಬಿಡ್ತಾ ಇದ್ದೀನಿ ಎಣ್ಣೆಗೆ ಹಾಗೆ ನೀವು ಅಂಗಡಿಯಿಂದ ಕಬಾಬ್ ಮಸಾಲೆ ಹುಡಿ ತಂದು ಮಾಡೋದಕ್ಕಿಂತ ಇದು ಹೆಲ್ದಿಯಾಗಿಯೂ ಇರ್ತದೆ ಹಾಗೆ ತುಂಬ ಟೇಸ್ಟಿಯಾಗಿ ಸಹ ಇರ್ತದೆ ನೋಡಿ ಕಬಾಬ್ ಅಂತೂ ರೆಡಿಯಾಗಿದೆ ಅದಕ್ಕೆ ಒಂದು ಲಿಂಬೆಯನ್ನು ಹಿಂಡಿದರೆ ಸೂಪರ್ ಆಗ್ತದೆ ತಿನ್ನಲಿಕ್ಕೆ ಬಿಸಿ ಬಿಸಿ ತಿನ್ನಬೇಕು ನೋಡಿ ಚೆನ್ನಾಗಿರ್ತದೆ ಕಟ್ ಮಾಡಿ ತೋರಿಸ್ತೀನಿ ಬಿಸಿ ಉಂಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕೋಟಿಂಗ್ ಎಲ್ಲೂ ಹೋಗಿಲ್ಲ. ಉಪ್ಪು, ಹುಳಿ, ಖಾರ ಎಲ್ಲನೂ ಸೂಪರ್ ಆಗಿ ಆಗಿದೆ. ಓಕೆ ಫ್ರೆಂಡ್ಸ್, ಈ ಕಬಾಬ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆಗೆ ಎಲ್ರಿಗೂ ಶೇರ್ ಮಾಡಿ. ಯಾಕಂದರೆ ಈ ರೀತಿ ಕಬಾಬ್ ಮಾಡಿ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ. ಗೊತ್ತಿದ್ದವ್ರು ನನಗೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಏನಾದರೂ ವೆರೈಟಿ ಬೇರೆ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ಆ ರೀತಿಯೂ ಮಾಡ್ತೀನಿ. ಓಕೆ ಸ್ನೇಹಿತರೆ, ನಾನಿನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.